ನಮಸ್ಕಾರ ಸಹೋದರಿ. ದೇವಿ ಇಂಗುಡು ಲೇಡಿ ಪಾರ್ಟ್ 2 ಅಲ್ಲಿ ನೀವು ನೋಡಿದ್ದು ಸ್ಟೋರಿ ಕೊನೆಯಲ್ಲಿ ಒಬ್ಬ ಹೊಸ ಹುಡುಗಿಯ ಪರಿಚಯ ಆಗುತ್ತದೆ. ಆಕೆಯ ಹೆಸರು ರೋಸ್ ಎಂದಾಗಿತ್ತು. ಕತೆ ಮೊದಲಿನಿಂದಲೂ ಕನಸಿನಲ್ಲಿ ಕಂಡು ಜೀವನದಲ್ಲಿ ಭ್ರಮೆ ಹುಟ್ಟಿಸಿದ ಹುಡುಗಿಯ ಹೆಸರೇ ಆ ರೋಸ್. ಹಾಗಾದರೆ ಅವಳೇನ ಈ ಹುಡುಗಿ? ಇದು ಇಂಗುಡು ಲೇಡಿ ಕಥೆಯ ಕೊನೆಯ ಭಾಗ. ಆದ್ದರಿಂದಾಗಿ ಇದರಲ್ಲಿ ಮೊದಲಿನ ಕಥೆಯಲ್ಲಿರುವ ಎಲ್ಲ ಸಸ್ಪೆನ್ಸ್ಗಳು ರಿವೀಲ್ ಆಗುತ್ತದೆ. ಆದ್ದರಿಂದಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಆಕೆಯ ಹೆಸರು ಕೇಳಿ ಜೂನ್ ದಂಗಾದ. ಆಗ ಸಡನ್ನಾಗಿ ಅವನಿಗೆ ಆ ಕನಸಿನ ಹುಡುಗಿಯ ನೆನಪಾಯಿತು. ಆಕೆಯ ಹೆಸರು ಕೂಡ ರೋಸ್ ಎಂದೇ ಆಗಿತ್ತು. ಆಗ ಜೂನ್ ನಿನ್ನ ಪೂರ್ತಿ ಹೆಸರೇನು ಎಂದು ಕೇಳಿದ. ಇಲ್ಲ, ನನಗೆ ರೋಸ್ ಮಾತ್ರ ಒಂದೇ ಹೆಸರು ಎಂದಳು ಆಕೆ. ಹೀಗೆ ದಿನಗಳು ಕಳೆದವು. ರೋಸ್ ಜೂನನ್ನು ಪ್ರೀತಿಸಲು ಶುರು ಮಾಡಿದಳು. ಮದುವೆಯಾಗುವ ನಿರ್ಧಾರಕ್ಕೆ ಬಂದಾಗ ಜೂನ್ ಅವರ ಮನೆಗೆ ಹೋದ. ಅವಳಿಗೆ ಕೂಡ ತಂದೆ ಇಲ್ಲ ಎಂಬುದು ತಿಳಿದು ಬಂತು. ಅಲ್ಲದೆ ಆಕೆಗೆ ಒಬ್ಬ ತಂಗಿದ್ದಾಳೆಂದು ಕೂಡ ಜೂನ್ಗೆ ತಿಳಿಯಿತು. ಅವರಿಬ್ಬರ ಹೆಸರು ಕೇಳಿ ಜೂನ್ ದಂಗಾದ. ಯಾಕೆಂದರೆ ಒಬ್ಬಳ ಹೆಸರು ರೋಸ್, ಮತ್ತೊಬ್ಬಳ ಹೆಸರು ಓಣಂ ಎಂದಾಗಿತ್ತು. ಅವೆರಡು ಹೆಸರುಗಳು ಒಟ್ಟಿಗೆ ಆದಾಗ ರೋಸ್ ಓಣಂ ಆಗುತ್ತೆ. ಇದೇನು ಕನಸೋ ನನಸೋ ಎಂದು ಆಲೋಚಿಸತೊಡಗಿದನು ಜೂನ್. ನೋಡಲು ಕೂಡ ಇವರಿಬ್ಬರು ಒಂದೇ ರೀತಿಯಲ್ಲಿದ್ದಾರೆ. ಆ ಕನಸಿನ ಹುಡುಗಿ ಕೂಡ ಸೇಮ್ ಇವರ ಥರನಿದ್ದಾಳೆ. ಹಾಗಾದರೆ ನನಗೆ ಕನಸು ಕಂಡಿದ್ದರ ರಹಸ್ಯವೇನು ಎಂದು ತನ್ನೊಳಗೆ ಯೋಚಿಸತೊಡಗಿದ. ಹೀಗಿರಲು ಅಂದು ರಾತ್ರಿ ಜೂನ್ಗೆ ಇನ್ನೊಂದು ವಿಚಿತ್ರ ಕನಸು ಕಂಡಿತು. ಅದು ಕೂಡ ಮೊದಲಿನ ಕನಸಿನಂತೆ ಇತ್ತು. ಆದರೆ ಇದರಲ್ಲಿ 6 ಮಂದಿ ಒಂದೇ ರೀತಿಯ ಲೇಡೀಸ್ ಇದ್ದರು. ಅವರೆಲ್ಲರೂ ಸೇಮ್ ರೋಸ್ ಓನಮ್ಳನ್ನೇ ಹೋಲುತ್ತಿದ್ದರು. ಅವರೆಲ್ಲರಿಗೂ ಕೈಯ ಹಿಂದುಗಡೆ ರೆಕ್ಕೆಯಂತಿತ್ತು. ಈ ಸರಿ ಅವರೆಲ್ಲರೂ ಜೂನನ್ನು ಮುಟ್ಟಿದರು. ಇದರಿಂದ ಜೂನ್ಗೆ ಮತ್ತೂ ಕುತೂಹಲ ಜಾಸ್ತಿಯಾಯಿತು. ಇದನ್ನು ಆತ ಬೆತ್ತಲಲ್ಲಿ ಹೇಳಿದನು. ಆಕೆ, ನಿನಗೇನೋ ಭ್ರಮೆಯಾಗಿದೆ, ಅವಳ್ಯಾರು ಎನ್ನುವುದನ್ನು ನೀನು ಹೇಗೆ ಕಂಡುಹಿಡಿಯುತ್ತೀಯ ಎಂದಳು. ಅದೇ ಯೋಚನೆಯಲ್ಲಿ ಜೂನ್ ದಿನ ದೂಡಲು ಶುರು ಮಾಡಿದ. ಹೀಗಿರಲು 7 ತಿಂಗಳು ಕಳೆಯಿತು. ಜೂನ್ ಮದುವೆ ರೋಸ್ಲೊಂದಿಗೆ ನಿಶ್ಚಯವಾಯಿತು. ಹೇಗಾದರೂ ಮದುವೆಯಾದ ಬಳಿಕ ನಾನು ಏನಾದರೂ ನಿರ್ಧರಿಸುತ್ತೇನೆ ಎಂದುಕೊಂಡ ಜೂನ್. ಅಂದು ಜೂನ್ ಅಂಗಡಿಯಲ್ಲಿರುವಾಗ ಕಾರ್ನಲ್ಲಿ ರೋಸ್ ಹೋಗುವುದನ್ನು ಕಂಡನು. ಆಗಲೇ ಇದನ್ನು ರೋಸ್ ಮನೆಗೆ ಹೋಗಿ ತಿಳಿಸಿದನು. ಆಶ್ಚರ್ಯಚಕಿತರಾಗಿ ಮನೆಯವರು ರೋಸ್ಲಲ್ಲಿ ಕೇಳಿದರು. ಅದಕ್ಕೆ ಆಕೆ, ಇಲ್ಲಮ್ಮ, ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೆ ಎಂದಳು. ಹಾಗಾದರೆ ಅಲ್ಲಿಂದ ಹೋಗಿದ್ದು ಯಾರು ಎಂದು ಕೇಳಿದ. ಅಂದು ಜೂನ್ಗೆ ಮದುವೆ ದಿನ. ರೋಸ್ ಬಹಳ ಸಂತೋಷದಿಂದ ಇದ್ದಳು. ಆದರೆ ಜೂನ್ ಇನ್ನೂ ಟೆನ್ಷನ್ನಲ್ಲೇ ಇದ್ದ. ಇದನ್ನು ಕಂಡ ರೋಸ್ ವಿಷಯವನ್ನು ಕೇಳಿದಳು. ಆಗ ಜೂನ್ ಆಕೆಗೆ ತನ್ನ ಬಾಲ್ಯದಲ್ಲಿ ನಡೆದ ಒಂದು ಘಟನೆಯನ್ನು ವಿವರಿಸಿದ. ಅಂದು ಧೂಮಕೇತು ಬಿದ್ದುದು ಮತ್ತು ಅದರಿಂದ ಬಂದ ಆ ಹುಡುಗಿ, ಇವರ ಬಗ್ಗೆ ಸಂಪೂರ್ಣ ವಿಷಯವನ್ನು ಜೂನ್ ರೋಸ್ರಲ್ಲಿ ಹೇಳಿದ. ಅದಕ್ಕೆ ಆಕೆ ಜೂನ್ಗೆ ಗೊತ್ತಿಲ್ಲದ ಒಂದು ಭಯಾನಕ ವಿಷಯವನ್ನು ಅವನಲ್ಲಿ ಹೇಳುತ್ತಾಳೆ. ಅದೇನೆಂದರೆ, ನೋಡು ಜೂನ್, ನೀನು ಧೂಮಕೇತು ನೋಡಿದ್ದು ಹೌದು, ಅದು ಬಿದ್ದುದು ಹೌದು, ಆದರೆ ಆ ಹುಡುಗಿ ನಿನಗೆ ಸಿಕ್ಕಿರುವುದು ನಮಗೆ ಗೊತ್ತಿಲ್ಲ. ಆದರೆ ನಿನ್ನನ್ನು ನೋಡಿ ಆಸ್ಪತ್ರೆಯಲ್ಲಿ ಸೇರಿಸಿದ್ದು ನನ್ನ ತಂದೆ. ಅವರು ಗುಡ್ಡೆಗೆ ಹುಲ್ಲಿಗೆಂದು ಹೋಗಿದ್ದಾಗ ನೀನು ಮೂರ್ಛೆ ತಪ್ಪಿ ಬಿದ್ದಿದ್ದೆ. ನಿನ್ನ ದೇಹ ಅರ್ಧ ಸುಟ್ಟು ಹೋಗಿತ್ತು. ಬಳಿಕ ನೀನು ಆಸ್ಪತ್ರೆಯಲ್ಲಿ 1 ತಿಂಗಳ ಕಾಲ ಕೋಮದಲ್ಲಿದ್ದೆ, ಅದು ಗೊತ್ತೇ ಎಂದು ಕೇಳಿದಳು. ಆದರೆ ಅದಕ್ಕೆ ಜೂನ್ ಮೌನವಹಿಸಿದ. ಆಕೆ ಮುಂದುವರಿಸಿದ, ನಿನ್ನ ವಿಷಯ ಎಲ್ಲವೂ ತಾಯಿಗೆ ಗೊತ್ತು. ಆದರೆ ಡಾಕ್ಟರ್ ಹೇಳಿದಂತೆ ತಾಯಿ ನಿನ್ನಲ್ಲಿ ಅದನ್ನು ಎಂದಿಗೂ ಹೇಳುವುದಿಲ್ಲ. ಆದರೆ ಇದು ನಡೆದದ್ದು ಮಾತ್ರ ನಿಜ. ಆದ್ದರಿಂದಲೇ ತಾಯಿ ನಿನ್ನನ್ನು ಅಷ್ಟು ಜಾಗ್ರತೆಯಿಂದ ನೋಡಿಕೊಳ್ಳುವುದು. ತಾಯಿ ನಿನ್ನನ್ನು ಪ್ರೀಸ್ಟ್ ಬಳಿ ಕರೆದುಕೊಂಡು ಹೋಗಿರುವುದು ಮತ್ತು ನಿನ್ನ ಪ್ರತಿ ಮಾತಿನಲ್ಲೂ ತಾಯಿಗೆ ನೀನು ಭ್ರಮೆಯಲ್ಲಿ ಮಾತಾಡುತ್ತೀಯ ಎಂದೇ ಆಕೆ ಭಾವಿಸುತ್ತಾಳೆ. ಆದರೆ ನೈಜವಾದ ಘಟನೆ ಇದುವೇ. ಮತ್ತೆ ನಿನಗೆ ಹುಡುಗಿ ಸಿಕ್ಕಿದ್ದು ಮತ್ತು ಆಕೆ ಈಗಲೂ ನಿನಗೆ ಸಿಗುತ್ತಾಳೆಂದು ನೀನು ಹೇಳಿದ್ದು ನಮಗೆ ಅದು ಏನೆಂದು ಅರ್ಥವಾಗಿಲ್ಲ. ಹಾಗಾದರೆ ಅವಳ ಒಂದು ಫೋಟೋ ತೆಗೆದುಕೊಡು, ಇಲ್ಲದಿದ್ದರೆ ಜಸ್ಟ್ ಅವಳನ್ನು ತೋರಿಸು, ಆಗಬಹುದೇ ಎಂದು ಕೇಳಿದಳು. ಆಗ ಜೂನ್, ರೋಸ್, ನನ್ನನ್ನು ನೀನು ಫುಲ್ ಕನ್ಫ್ಯೂಷನ್ನಲ್ಲಿದ್ದೀಯ. ಹಾಗಾದರೆ ನಾನು ಈಗ ನೋಡುತ್ತಿರುವ ಪ್ರಪಂಚ ಸುಳ್ಳ ಅಥವಾ ಭ್ರಮೆಯೋ? ನಾನು 3 ತಿಂಗಳ ಹಿಂದೆ ಮಾನಸಿಕ ತಜ್ಞರ ಬಳಿ ತೋರಿಸಿದ್ದೆ. ಅವರು ಏನೂ ಪ್ರಾಬ್ಲಮ್ ಇಲ್ಲ ಎಂದಿದ್ದರು. ಹಾಗಾದರೆ ನಾನು ಭ್ರಮೆಯಲ್ಲಿ ನೋಡುದು ಎಂದು ನೀನು ಹೇಗೆ ಹೇಳುತ್ತೀಯ? ಒಂದೊಂದು ಸತ್ಯ, ನನ್ನ ಜೀವನದಲ್ಲಿ ಆ ಕೆಟ್ಟ ಘಟನೆ ನಡೆದು ನಾನು ಕೋಮದಲ್ಲಿದ್ದರೂ ನಿಜವಾಗಿರಬಹುದು.
ಆದರೆ ಈಗ ನಾನು ಭ್ರಮೆಯಲ್ಲಿರುವುದು ಮಾತ್ರ ತಪ್ಪು. ಅಂದು ಧೂಮಕೇತು ಅವಘಡದಲ್ಲಿ ನಾನು ಸುಟ್ಟು ಹೋಗಿದ್ದು ಆಗಿರಬಹುದು. ಆದರೆ ನಾನು ಈಗ ಬದುಕಿದ್ದೇನೆಂದರೆ ಅದು ಆ ಹುಡುಗಿಯಿಂದಲೇ ಆಗಿದೆ. ಅಂದೊಮ್ಮೆ ನನಗೆ ಕಾರ್ ಆಕ್ಸಿಡೆಂಟ್ ಆಗಿತ್ತು. ಅಂದು ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದು ನೀನಾ? ಹಾಗಾದರೆ ಅದು ಯಾರು ಎಂದು ಜೂನ್ ಆಕೆಯಲ್ಲಿ ಕೇಳಿದ. ಅದಕ್ಕೆ ಆಕೆ ನಾನಲ್ಲ ಎಂದಳು. ಅವತ್ತು ನೀನು ಆಸ್ಪತ್ರೆಗೆ ಬಂದಿದ್ದೀಯಾ ಹೇಳು ಎಂದು ಕೇಳಿದಾಗಳು ಆಕೆ ಇಲ್ಲ ಎಂದಳು. ಅದು ಬಿಡು, ನಾನು ಆಸ್ಪತ್ರೆಯಲ್ಲಿದ್ದೇನೆಂದು ನನ್ನ ತಾಯಿಗೆ ಹೇಳಿದ್ದು ನೀನಾ ಎಂದಾಗಳು ಆಕೆ ಅಲ್ಲ ಎಂದಳು. ಹಾಗಾದರೆ ಅಲ್ಲಿ ರೋಸ್ ಓಣಂ ಎಂದು ಹೆಸರಿಟ್ಟುಕೊಂಡು ಬಂದು ಆ ಹುಡುಗಿ ಯಾರು? ಮತ್ತು ನಾನು ಹುಡುಕಬೇಕಾದರೆ ಆಕೆ ಎಸ್ಕೇಪ್ ಆಗಿದ್ದಳು. ಇಲ್ಲೇ ಮೊತ್ತ ಮೊದಲಿಗೆ ನಾನು ಆಕೆಯ ಹೆಸರನ್ನು ಕಂಡಿದ್ದು. ಹಾಗಾದರೆ ಅದು ಯಾರು? ನನ್ನ ಭ್ರಮೆ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದೆ. ಏನು ಹೇಳುತ್ತೀಯ? ಇಲ್ಲಿ ನೈಜತೆಯೇನು? ಡಾಕ್ಟರ್ನವರಿಗೂ ಆ ಹುಡುಗಿ ಕಂಡಿದ್ದಳು. ಸುಮಾರು ವರ್ಷಗಳ ಬಳಿಕ ತಾಯಿಗೆ TB ಬಂದು ಎಮರ್ಜೆನ್ಸಿಯಲ್ಲಿರುವಾಗಲೂ ಆ ಹುಡುಗಿ ಬಂದು ನನ್ನ ತಾಯಿಯನ್ನು ಗುಣಪಡಿಸಿದ್ದು. ಹಾಗಾದರೆ ಆಕೆಯನ್ನು ನೀನು ನನ್ನ ಭ್ರಮೆ ಎಂದು ಹೇಳುತ್ತೀಯ ಎಂದು ಜೂನ್ ರೋಸ್ನಲ್ಲಿ ಕೇಳಿದ. ಅದಕ್ಕೆ ಆಕೆ ಮೌನವಹಿಸಿದಳು. 8 ತಿಂಗಳು ಕಳೆಯಿತು. ಜೂನ್ ಮತ್ತು ರೋಸ್ ಅನ್ಯೋನ್ಯವಾಗಿ ಬಾಳುತ್ತಿದ್ದರು. ಬೆತ್ ಅವರಿಬ್ಬರನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಮನೆಯಲ್ಲಿ ಅನೇಕ ಹಣ್ಣಿನ ಕೃಷಿ ಬೆಳೆಗಳು, ಸಮೃದ್ಧಿಯ ಜೀವನ ಅವರದ್ದು. ಆದರೆ ಅವರಿಬ್ಬರಿಗೂ ಒಂದು ಚಿಂತೆ ಇತ್ತು. ಅದೇ ರೋಸ್ ಓಣಂ ಎಂಬ ಅಗೋಚರ ಹುಡುಗಿ. ಆದರೆ ಜೂನ್ ಹೆಂಡತಿಯಲ್ಲಿ ಒಂದು ಮಾತು ಹೇಳಿದ. ನೋಡು, ಆಕೆ ಎಂದೂ ನಿನಗೆ ಕಾಣಲಾರಳು. ಆದರೆ ಯಾವಾಗ ನಮಗೆ ಕಷ್ಟಗಳು, ಕೊರತೆಗಳು, ಅಸಹಾಯಕತೆಗಳು ಬರುತ್ತದೆ ಆವಾಗೆಲ್ಲ ಆಕೆ ಖಂಡಿತವಾಗಿಯೂ ನಮ್ಮ ಬಳಿಗೆ ಬರುತ್ತಾಳೆ. ಆದರೆ ಒಂದು ಕಂಡೀಷನ್, ಆಕೆಗೋಸ್ಕರ ಎಂದೂ ನೀನು ಯಾವುದೇ ಕಷ್ಟಕ್ಕೆ ಬೇಕಂತಲೇ ಸಿಲುಕಿಕೊಳ್ಳಬೇಡ ಎಂಬ ಷರತ್ತನ್ನು ಆಕೆ ಕೊಟ್ಟನು. 1 ವರ್ಷ ಕಳೆಯಿತು. ರೋಸ್ಗೆ ಒಬ್ಬ ಗಂಡು ಮಗು ಹುಟ್ಟುತ್ತಾನೆ. ಅವನಿಗೆ ರೋಸ್ ಮತ್ತು ಜೂನ್ ಜ್ಯಾಕ್ಸನ್ ಎಂದು ನಾಮಕರಣ ಮಾಡುತ್ತಾರೆ. 3 ವರ್ಷಗಳು ಕಳೆದವು. ಜೂನ್ನ ತಾಯಿ ಬೆತ್ ತೀರಿಕೊಂಡಿದ್ದಳು. ಅವಳ ಎಲ್ಲ ಸಂಸ್ಕಾರಗಳು ಕಳೆದಿದ್ದವು. ರೋಸ್ ಆಲೋಚಿಸಿದ ಕಾರ್ಯ ಅವಳಿಗೆ ಆಗಲೇ ಇಲ್ಲ. ಆ ಅಗೋಚರ ಹುಡುಗಿಯ ಬಗ್ಗೆ ಅನೇಕ ರಿಸರ್ಚ್ಗಳನ್ನು ಮಾಡಿಯೂ ರೋಸ್ಗೆ ಪ್ರಯೋಜನವೆಂಬುದು ಆಗಲೇ ಇಲ್ಲ. ಕೊನೆಗೆ ರೋಸ್ ಒಂದು ನಿರ್ಧಾರಕ್ಕೆ ಬಂದಳು. ಅದರಂತೆ ಆಕೆ ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದ ಹೊತ್ತು ಹತ್ತಿರದ ಗೌರ್ಮೆಂಟ್ ಬಾವಿಗೆ ಹಾರಿದಳು. ನನ್ನ ಬೊಬ್ಬೆಯಿಂದ ಮತ್ತು ನಾನು ಪಡುವ ಕಷ್ಟಗಳನ್ನು ನೋಡಿ ಅಥವಾ ನನ್ನ ಅಸಹಾಯಕತೆಯನ್ನು ನೋಡಿ ಆ ಅಗೋಚರ ಹುಡುಗಿ ಬರುವಳು ಎಂದರಿತು ಈ ಕೃತ್ಯ ಮಾಡಿದಳು. ಬೊಬ್ಬೆ ಕೇಳಿ ಹತ್ತಿರದ ಮನೆಯವರು ಬಂದು ಆಕೆಯನ್ನು ಮೇಲಕ್ಕೆತ್ತಿ ಆಸ್ಪತ್ರೆಗೆ ಸೇರಿಸಿದರು. ಆದರೆ ಅಲ್ಲೇನೂ ಪ್ರಯೋಜನವಾಗಲಿಲ್ಲ. ಆಕೆ ಪುನಃ ಬದುಕಿ ಬರಲಿಲ್ಲ. ಜೊತೆಗೆ ಆಕೆಗೆ ಆ ಅಸಹಾಯಕತೆಯಲ್ಲೂ ಯಾವನೇ ಒಬ್ಬ ಅಗೋಚರನು ಕಂಡು ಬರಲಿಲ್ಲ ಎಂದು ಆಕೆ ಕೊನೆಯ ಮಾತು ಹೇಳಿತು. ಹೀಗೆ ತನ್ನ ಮೂರ್ಖತನ ಮತ್ತು ಷರತ್ತನ್ನು ಮೀರಿದ ಆಕೆಯ ನಿರ್ಧಾರ ಆಕೆಯ ಜೀವನವನ್ನೇ ಅಂತ್ಯ ಮಾಡಿದಲ್ಲದೆ ತನ್ನ ಮಗನನ್ನು ತಬ್ಬಲಿಯನ್ನಾಗಿ ಮಾಡಿಬಿಟ್ಟಿತು. ಆವಾಗ ಮಗ ಜ್ಯಾಕ್ಸನ್ಗೆ 3 ವರ್ಷವಾಗಿತ್ತು. ಇನ್ನೂ ಆತನಿಗೆ ತಾಯಿ ಇಲ್ಲ. ತಂದೆ ಜೂನ್ಗೆ ಹೆಂಡತಿ ಇಲ್ಲ. ಆದರೆ ಇದರಿಂದ ಜೂನ್ ಕಂಗೆಡಲಿಲ್ಲ. ಆತನ ಜೀವನ ಏನೋ ಅದನ್ನು ನಿರ್ಧರಿಸುವುದು ದೇವರಲ್ಲಿ ಶಕ್ತಿ ಕೇಳಿದನು. ಜೊತೆಗೆ ಮಗನನ್ನು ಶಾಲೆಗೆ ಸೇರಿಸಲು ತೀರ್ಮಾನಿಸಿದನು. ಅದೇ ರಾತ್ರಿ ಜೂನ್ ತನ್ನ ಮಗ ಜ್ಯಾಕ್ಸನ್ಗೆ ಹಸ್ತ ನಿಕ್ಷೇಪ ಮಾಡಿ ಅಭಿಷೇಕ ಮಾಡುತ್ತಾನೆ. ನನ್ನನ್ನು ಎಲ್ಲ ಕೇಡಿನಿಂದ ಅಸಹಾಯಕತೆಯಿಂದ ರಕ್ಷಿಸಿದ ಏಂಜಲ್ ರೋಸ್ ವನಂ, ಇವತ್ತು ನಾನು ನಿನ್ನಲ್ಲಿ ಬೇಡುತ್ತಿದ್ದೇನೆ. ಈ ನನ್ನ ಮಗನನ್ನು ನನ್ನನ್ನು ಕಾಪಾಡಿದ ರೀತಿಯಲ್ಲೇ ಕಾಪಾಡಿ ರಕ್ಷಿಸು ಎಂದು ಬೇಡಿದನು. ಆಗ ಆತನ ಕೈ ಬಿಸಿಯಾಗಿರುವುದು ಆತನ ಅನುಭವಕ್ಕೆ ಬಂತು. ಸಹೋದರರೇ, ಜೂನ್ ಮತ್ತು ರೋಸ್ ವನಂ ಕತೆ ರಹಸ್ಯದೊಂದಿಗೆ ಮುಕ್ತಾಯವಾಗುತ್ತದೆ. ಆಕೆ ಯಾರು ಎಂಬುದಕ್ಕೆ ಫುಲ್ ಸ್ಟಾಪ್ ಇನ್ನೂ ಸಿಗದೇ ಕತೆ ಮುಚ್ಚಲ್ಪಟ್ಟಿತು. ಆದರೆ ಜೂನ್ನ ಜೀವನದ ಕೊನೆ ಮುಗಿದಿಲ್ಲ ಮತ್ತು ಆತನ ಮಗನಿಗೆ ಜೂನ್ ಮಾಡಿದ ಆ ಹಸ್ತ ಪ್ರಾರ್ಥನೆ ಹೇಗೆ ಕಾರ್ಯರೂಪಕ್ಕೆ ಬರುತ್ತದೆ, ಈ ಕಥೆಯ ಮುಂದಿನ ಭಾಗ ಬರಬಹುದು ಎಂದು ನಾನು ಭಾವಿಸುತ್ತೇನೆ. ಈ ಕಥೆಯಲ್ಲಿ ವಿಜ್ಞಾನಕ್ಕೆ ಸವಾಲೊಡ್ಡುವ ಆ ಸಸ್ಪೆನ್ಸ್ ಹುಡುಗಿ ಪಾತ್ರ ಯಾರು ಎಂಬುದಕ್ಕೆ ಮುಂದಿನ ಭಾಗ ಬಂದರೆ ತಿಳಿಯಬಹುದು ಎಂಬುದು ನನ್ನ ಭಾವನೆ. ಸಹೋದರರೇ, ನಿಮಗೇನಾಯಿತು? ಇಷ್ಟವಾಯಿತೆ, ಬೋರಾಯಿತೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎನ್ನುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇನೆ. ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.